ಯಾವುದೇ ಕಾರಣಕ್ಕೂ ಅವರು ಮತ್ತೆ ಕಾನೂನು ಹಿಡಿತದಿಂದ ಹೊರಗೆ ಬರದೆ ಸಂಪೂರ್ಣವಾಗಿ ಅವರಿಗೆ ಇವತ್ತು ಇಂಥ ಒಂದು ಹೇಯವಾದಂಥ ಘಟನೆಯನ್ನು ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದಾರೆ, ಕೊಡಿಸ್ತಕ್ಕಂಥದ್ದರಲ್ಲಿ ಸರ್ಕಾರದಲ್ಲಿ ಸರಿಯಾದ ನಿಟ್ಟಿನಲ್ಲಿ ಕ್ರಮಗಳಾಗಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾಡಿನ ಜನತೆಗೆ, ಎಲ್ಲ ಸಮಾಜಗಳಿಗೂ, ನಾನು ಅದು ಕೇವಲ ಯಾವುದೋ ಹಿಂದೂ ಮುಸ್ಲಿಮ್ಗಲ್ಲ, ಯಾರೇ ಇರಲಿ, ಯುವಕರಿಗೆ ನಾನು ಮನವಿ ಮಾಡ್ತೇನೆ. ಒಂದು ಸಹೋದರ ಮನೋಭಾವದಲ್ಲಿ ಬಾಳ್ತಕ್ಕಂಥದ್ರ ಮುಖಾಂತರ ನಾಡಿನಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥದ್ದಕ್ಕೆ ಎಲ್ಲರೂ ಜೊತೆಗೂಡಿ ಒಂದು ಸಹೋದರ ಮನೋಭಾವದಲ್ಲಿ ಬದುಕ್ತಕ್ಕಂಥ ಒಂದು ಹೃದಯದಲ್ಲಿ ಭಾವನೆಗಳನ್ನು ಮೂಡಿಸ್ಕೊಂಡು ಜೀವನವನ್ನು ಮಾಡಬೇಕು ಹೊರತು ಈ ರೀತಿಯ ಒಂದು ದ್ವೇಷದ ಒಂದು ವಾತಾವರಣ ಉಂಟು ಮಾಡಿ ದೇಶ ಇವತ್ತು ಇಡೀ ದೇಶದಲ್ಲಿ ಇಂಥ ಘಟನೆಗಳು ಪುನಃ ಮರುಕಳಿಸ್ತಕ್ಕಂಥ ರೀತಿಯಲ್ಲಿ ಉತ್ತೇಜನ ಕೊಡ್ತಕ್ಕಂಥದ್ದು ಆಗಬಾರ್ದು. ಸರ್ಕಾರಗಳಿಗೂ ಹೇಳ್ತೀನಿ, ಯಾವುದೇ ದೇಶದ ಯಾವುದೇ ಸರ್ಕಾರಗಳಿರಲಿ, ಈ ರೀತಿಯ ಸಂಘಟನೆಗಳು ಯಾರೇ ಇದ್ದರೂ ಇಂಥವ್ರನ್ನ ಸಂಪೂರ್ಣವಾಗಿ ದಮನ ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ. ಎಲ್ಲರೂ ಇದಕ್ಕೆ ಧ್ವನಿಗೂಡಿಸ್ಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ.